ಅಲ್ಲಿ ನೋಡಿದ್ರೆ ಎಲ್ಲ ಕಾಯ್ತಾ ಕುಂತವ್ರೆ. ತಿಂಗಿ ಒಂದು ಕಣ್ ತೆಪ್ಸ್ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು, ಎಲ್ಲ ಅವ್ರ ಪಾಡ್ಗಾರು ಹೋಯ್ತಾವ್ರೆ. ಏನವ ಕಂಬಳಿ ಇದು, ನೀನ್ ಇವ್ನ್ ಕೂಡ ಸೇರ್ಕೊಂಡು ಯಾಕೆ ಆಳಾಯ್ತಿದ್ಯಾ? ಆಕ್ಚುಲಿ ಬಾಬಾ ಅದೇ ನಾನು ನೀನ್ ಏನು ಹೇಳ್ಬಾಳ್ಕಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡ್ಲಾ ಕಂಬಳಿ. ನೀನ್ ನಡಿಯವಳಿಕೆ ಅಯ್ಯೋ, ನೀನ್ ಚಿಕ್ಕ ಹುಡುಗಿ ಏನು ಗೊತ್ತಾಗಕ್ಕಿಲ್ಲ. ನಡಿಯವ ನೀನು, ನಡಿಯಪ್ಪ ಅಂದ್ರೆ ಮುತ್ಕೊಟ್ರೆ ಮೂಗ್ ಟಚ್ ಆಯ್ತದ ಇಲ್ವ ಅಂತ ಪ್ರಶ್ನೆ ಕೇಳಕ್ ಬಂದವಳೆ. ಏಳು ಚಿಕ್ಕ ಹುಡುಗಿನೇ. ತೆಂಗಿ ಮಗ ಅಂತ ಸಾಕಿದ್ದಕ್ಕೆ ಸರಿಯಾದ ಬುದ್ಧಿಯ ಕಲ್ತಿದ್ಯಾ ಕಳ್ಳ ನೀನು? ಅಲ್ಲ ಕಳ್ಳ, ನೀನ್ ಪ್ಯಾಟರ್ನ್ ಆಗಿ ಓದಿ ಹಾಳಾಗಿರ್ಬೋದು, ನನ್ ಮಗಳಂಗೆಲ್ಲ ಅಲ್ಲ. ಹಳ್ಳಿನಾಗ ಬೆಳಿತಿದ್ರು ಮುಗ್ದೆ ಬೆಳ್ದಂಗ್ ಬೆಳಿತಾವಳೆ, ಅವಳು ಕೂಟ ಹಿಂಗೆಲ್ಲ ನಡ್ಕತಿದ್ಯಲ್ಲ, ಸರಿಯಾ ಹೇಳು. ಏ ಮಾವ, ನೀನ್ ಅನ್ಕೊಂಡಂಗೆ ಏನು ಇಲ್ಲ, ಅವಳೆ ಬಂದು ಮುತ್ಕೊಟ್ರೆ ಮೂಗ್ ಟಚ್ ಆಯ್ತದ ಅಂತ ಕೇಳ್ದು. ಅದಕ್ಕೆ ನಾನು ಅರಿದ ಹುಡುಗಿ ಕೇಳಿದ್ರೆ ಬಾಯಿನಾಗ ಹೇಳ್ಬೇಕು ಕಳ್ಳ, ಅದನ್ನ ಮುತ್ಕೊಟ್ಟೆ ತೋರ್ಕೊಡಕ್ ಹೋಗಿದ್ಯಾ ನೀನು? ಇದೆಲ್ಲ ಹೇಳ್ತೀನಿ ನಿನ್ನ ನಡೀತಾದೆ. ಹಾ, ಬೀಡಿ ಸೇರ್ ಸಿಕ್ಕಾಕೊಂಡಿದ್ದು ಇವತ್ತು, ಅದು ಶುರು ಆಗಿದ್ದು ಇವತ್ತೆ. ನಿನ್ ಮ್ಯಾಕೆ ಮೊದ್ಲಿಂದ ನನ್ಗ ಅನುಮಾನವೇ, ಆದ್ರೂ ತಡ್ಕೊಂಡು ಸುಮ್ಕಿದ್ದೆ. ಇತ್ತೀಕ್ಯಾಕೋ ವಸಿ ಜಾಸ್ತಿ ಆಯ್ತು ಕಳ್ಳ ನೀನು. ಮಾವ, ನೀ ತಿಳ್ಕೊಂಡಿರೋಗೆ ಏನು ಇಲ್ಲ, ನಿನ್ ಜೇಬಲ್ಲಿ ಕದ್ದೆ ಎಲ್ಲ ಹೊಗೆ. ಅಯ್ಯೋ ಮಾವ, ನಿನ್ ಮಗಳು ನನಗೆ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ಟಳೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಸುಮ್ಕೆ ದಾರಿ ಬಿಡು. ಲೇ ನಿಂತ್ಕಳ್ಳ, ನಿಂತ್ಕಳ್ಳ ನಟ್ಕೆ. ಏನಂದೆ? ನನ್ನ ಮಗಳು ನಿನ್ ತಲೆ ಕೆಡ್ಸವಳ. ಏಯ್, ನನ್ನ ಮಗಳು ತಲೆ ಕೆಡ್ಸಿರೋನು ನೀನು ಕಳ್ಳ. ಇಟ್ಟೆಲ್ಲ ನಡೀತಾ ಇದೆ ಅಂದ್ರೆ ಅವತ್ತಿನ ರಾತ್ರಿ ಏನು ನಡೆದಿಲ್ಲ ಅಂತ ಹೇಳ್ತಿದ್ದಲ್ಲ, ಹೆಂಗ್ಲ ನಮ್ಮನ್ನ ಹೆಂಗೆ ಬಿಡೋಕಿಲ್ಲ ಕಳ್ಳ. ಆದಷ್ಟು ಬಿರ್ನೆ ಇದೆಲ್ಲ ನೆಟ್ಟಿ ಮಾಡ್ಬೇಕು, ಮಾಡ್ತೀನಿ. ಹಿಂದೆ ಹೋದ್ರೆ ನನ್ನ ಮಗಳ ಜೀವನ ಅದ್ಗೆಟ್ಟು ಹೋಯ್ತದೆ. ಏ ಮಾಕ, ಏನ್ ನೋಡ್ಕೊಂಡು ನಿಂತಿದ್ಯ ಅವಾಗಲೇ? ಏ ಆ ಕಡೆಗೆ ಯಾಕೆ ಹೋಯ್ತಿದ್ಯ ಮತ್ತೆ ಅವಳು ಹಿಂದ್ಬಿಟ್ಟೆ? ಹೋಗಿಲ್ಲ ಅದ್ರ ಹಾಳಾಗೋಗು. ಅಪ್ಪ ನೋಡಿದ್ರೆ ಈ ಉರಿಯ ಬಿಸಿಲಿನಾಗೆ ಬಟ್ಟೆ ತಗೊಂಡು ಕೆರೆ ತಗ ಸೆಣೆಯಕ್ಕೆ ಅಂತ ಹೋಯ್ತಾ ಇದ್ರು. ನಾನ್ ಗದ್ದೆ ತವಿಂದ ಬರ್ತಾ ಇದ್ದೆ, ನೋಡ್ದೆ, ಸೆಣಸ್ ಕೊಟ್ ಕಳಿಸ್ತೀನಿ ಕೊಡಿ ಅಂತ ಇಸ್ಕೊಂಬಂದೆ. ನಾನ್ ಇಸ್ಕೊಂಬಂದೆ ಸರಿ ಹೋಯ್ತು. ಏನಾರ ಇವ್ರಪ್ಪ ಕೆರೆ ತವ ಬಟ್ಟೆ ಸೇಣೆ ಅದನ್ನ ಜನಗಳು ನೋಡಿದ್ರೆ ಏನನ್ನೋರು ಹೇಳು. ಒಟ್ನಾಗೆ ನನ್ ಮರ್ಯಾದೆ ಹೋಗೋದು. ಬಟ್ಟೆ ಇಸ್ಕೊಂಬಂದೀವ್ನಿ, ಸೆಣ್ ಕೊಡು, ನಾನೇ ತಗೊಂಡೋಗಿ ಕೊಟ್ಬಿಡ್ತೀನಿ. ಬಿಸ್ನೀರು ಕಾಯ್ಸಕ್ ಆಗಕ್ಕಿಲ್ಲ ಅಂತ ಹೇಳಿ ತಣ್ಣೀರು ಇಕ್ಕೊಂಡು ಮಾವ ಹಿಂಗೆ ಶೀತ ಆಗದೆ. ಹಿಂಗಾದ್ರೆ ಅವ್ರ ಆರೋಗ್ಯದ ಕತೆ ಏನಾಗುತ್ತೆ ಹೇಳು. ಅಲ್ಲ ಕಣೆ, ನಿಮ್ಮ ಅಪ್ಪ ಹಿಂಗ್ ತಾನೆ ನಮ್ಮನ್ ಬಿಟ್ರೆ ಬೇರೆ ಇನ್ಯಾರಿದ್ದಾರೆ ಹೇಳು. ಅದ್ರಲ್ಲಿ ಅವ್ರನ್ನ ಕರ್ಕೊಂಬಂದು ನಮ್ಮ ಮಟ್ಟಿಲೇ ಇಕ್ಕಬೇಕು. ಆದ್ರೆ ನಿಮ್ಮ ಅಪ್ಪಯ್ಯ ಬೋರಕ್ಕಿಲ್ಲ ಅಂತಾರಲ್ಲ, ಅದೇಳು. ಅವ್ರಂಗಂತಾರೆ ಅಂತ ನಾವು ಸುಮ್ಮನೆ ಆಗಕ್ಕಿಲ್ಲ. ನೋಡು, ನೀನು ಅವಾಗ ಅವಾಗ ನಿಮ್ಮ ಅಪ್ಪನಟ್ಟಿಗೆ ಹೋಗಿ ಬಿಸಿನೀರು ಕಾಯಿಸುವುದು ಬಟ್ಟೆ ಸೆಂಡ್ ಕೊಟ್ಬಿಡ್ಬಾ. ಆಯ್ತು ಬಿಡು ಮಗ, ಇನ್ಮೇಕೆ ನಾನೇ ಅವಾಗ ಅವಾಗ ಕಳಿಸ್ಕೊಡ್ತೀನಿ. ಮಗ ಶ್ರೀದೇವಿ, ಆ ಬಟ್ಟೆ ತಗೊಂಡೋಗು, ನೆನೆಯಾಕು, ಆಮೇಲೆ ಸೆಣದ್ರೆ ಆಯ್ತು. ನಿನ್ ಗೀತಾನ ರೋಸ ಆವೇಶನದ ಐತಲ್ಲ, ಅವಳಿಗೆ ಏನಾನ ಒಂದು ಗತಿ ಕಾಣಿಸುತ್ತ ನಾನು ಹೇಳ್ತಾನೆ ಇದ್ದೀನಿ. ಹೋಗಿ ಹೋಗಿ ಅವಳಿಗೆ ಬಟ್ಟೆ ಸಣ್ಣ ಕಳಿಸ್ತಾವನೆ. ನಾಟಕ ಮಾಡ್ತೀನಿ ನಾಟಕ ಮಾಡ್ತೀನಿ ಅಂತ ನೀನೇನ ಬದಲಾಗ್ಬಿಡ್ತೀಯ ಹಂಗಲ್ಲ ನೀನು. ಅಪ್ಪ, ಇವನು ನಿನ್ ಮಗ, ಬದಲಾವಣೆ ನಮ್ಮ ವಂಶಕ್ಕೆ ಅವಮಾನ, ಆಗ ಬರಕ್ಕಿಲ್ಲ. ಇವತ್ತು ಅವ್ರ ಅಪ್ಪನ ಬಟ್ಟೆ ಸೆಣಸ್ತೀನಿ, ನಾಳಿಕೆ ಅವಳನ್ನೇ ಸೆಣಿತೀನಿ ನೋಡ್ತಾ ಇರು. ಲೇ, ನೀನ್ ಆಡದ್ ನೋಡಿ ಏನಾರ ಅಪ್ಪಿ ತಪ್ಪಿ ಬೇರೆ ರಕ್ತ ಕುಟ್ಬಿಟ್ಟಿದ್ಯಾ ಅನ್ನೋ ಅನುಮಾನ ಬಂದ್ಬಿಟ್ಟಿತ್ತು.
ಅನುಮಾನ ಈ ಗೊತ್ತಕಲ್ಲ. ನನಗೂ ರೋಸಾ ಆವೇಶ ಎರಡೂ ಅದೇ. ಆದ್ರೆ ಏನ್ ಮಾಡ್ಲಿ ಹೇಳು? ಜನಗಳೆಲ್ಲ ನನ್ನ ಒಳ್ಳೆಯವನು ಅಂತಾವ್ರೆ, ಕರ್ಕೊಂಡೋಗಿ ನನ್ನ ಕೈಲಿ ಪಂಚಾಯಿತಿ ಮಾಡಿಸ್ತಾವ್ರೆ. ಹಿಂಗಿರನಾಗ ಹೊರಗಿನ ಪ್ರಪಂಚಕ್ಕೆ ನಾನು ಅದಂಗೆ ಕೆಟ್ಟವನಾಗ್ಲಿ ಹೇಳು? ಒಟ್ಟಿನಾಗೆ ಮಾವನ ಬಟ್ಟೆ ಸೆಣದಾದ್ರೂ ಸರಿ ಆ ಮೂಗಿಗೊಂದು ಕತಿ ಕಾಣಿಸ್ತೀನಿ. ಅಂದಂಗೆ ಭೀಮಣ್ಣನ ಮಕ್ಕಳು ಕಿತ್ತಾಡ್ಕೊಂಡವ್ರಂತೆ. ನಾನು ಹೋಗಿ ರಾಜಿ ಮಾಡಿ ಬುದ್ಧಿ ಮಾತು ಹೇಳ್ಬರ್ತೀನಿ. ಆ ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ಮನಸ್ನಾಗಿರೋದನ್ನು ಯಾರಿಗೂ ತಿಳಿಯಕ್ಕಿಲ್ಲ. ಅದನ್ನ ಹೊರಗಾಕಿದ್ರೆ ಜನಗಳಿಗೆ ಗೊತ್ತಾಗೋದು. ಹೊಟ್ಟೆಗೆ ಸಂದಾಗಿ ರಾಜ್ಯ ಬಾರ ಮಾಡ್ತೀಯ. ಮಾಡು ಮಾಡು.